ಪ್ರತಿಷ್ಠಿತ ಕಾರ್ಕಳ ಲೈನ್ಸ್ ಕ್ಲಬ್ನ 2021-22 ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಆಗಸ್ಟ್ 1 ರಂದು ಕಾರ್ಕಳ ಬೈಪಾಸ್ ರಸ್ತೆಯ ಸವಿತಾ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯಿತು. ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ವೇಣುಧರ್ ಜಿ ಶೆಟ್ಟಿ ಅವರು ಪದಗ್ರಹಣವನ್ನು ನೆರವೇರಿಸಿದರು. ಬಳಿಕ ಮಾತುಗಳನ್ನಾಡಿದರು. ಕಳೆದ 55 ವರ್ಷಗಳಲ್ಲಿ ಪ್ರತಿಯೊಬ್ಬ ಅಧ್ಯಕ್ಷರು ಸಹ ಈ ಕ್ಲಬ್ ಅನ್ನು ಬಹಳ ಉತ್ತಮ ರೀತಿಯಲ್ಲಿ ಮುನ್ನಡೆಸಿದ್ದಾರೆ. ಈ ವರ್ಷದಲ್ಲಿ ನನ್ನ ಆತ್ಮೀಯ ಸಹೋದರ ಲಯನ್ ರಾಜೇಶ್ ಶೆಣೈ ಅವರ ಒಂದು ನಾಯಕತ್ವದಲ್ಲಿ ಈ ವರ್ಷದ ತಂಡ ಮುಂದೆ ಬರ್ತಾ ಇದೆ. ಸ್ನೇಹಿತರೆ, ಹಿರಿಯರಾದ ಈ ಕ್ಲಬ್ಬಿಗೆ ಲಯನಿಸಂನ ಬಗ್ಗೆ, ಲಯನಿಸಂನ ತತ್ವ ಉದ್ದೇಶಗಳ ಬಗ್ಗೆ, ಲಯನಿಸಂನ ನೀತಿ ನಿಯಮಗಳ ಬಗ್ಗೆ ಮಾತಾಡುವ ಅಗತ್ಯ ಖಂಡಿತವಾಗಿ ಇಲ್ಲ. ನಾವೆಲ್ಲ ತಿಳಿದಂತೆ ಮನುಕುಲದ ಸೇವೆ ವಿಸ್ವಾಮ ಎಂಬ ಒಂದು ಮೂಲ ಮಂತ್ರದೊಂದಿಗೆ, ಶುದ್ಧ ಸಂಕಲ್ಪದೊಂದಿಗೆ, ಪವಿತ್ರವಾದ ಒಂದು ಉದ್ದೇಶದೊಂದಿಗೆ ಶತಮಾನದ ಹಿಂದೆ ಸಂಸ್ಥಾಪನೆಗೊಂಡಂತಹ ಈ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಜಗತ್ತಿನಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷವಾದ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜನಮನ್ನಣೆಯನ್ನು, ಮಾನ್ಯತೆಯನ್ನು ಗಳಿಸಿದೆ. ನಾವೆಲ್ಲ ಈ ಸಂಸ್ಥೆಯ ಗೌರವಾನ್ವಿತ ಸದಸ್ಯರೆಂದು ಹೆಮ್ಮೆ ಹೇಳಿಕೊಳ್ಳಲಿಕ್ಕೆ ನಾವು ಬಹಳ ಹೆಮ್ಮೆ ಪಡ್ತೇವೆ. ನೂತನ ಅಧ್ಯಕ್ಷರಾದ ಲಯನ್ ಬಿ ರಾಜೇಶ್ ಶೆಣೈ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ನಿಜವಾಗಿ ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ ನಮ್ಮ ಇಡೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಬಹಳಷ್ಟು ಸೇವಾ ಸಂಸ್ಥೆಯನ್ನು ಮಾಡ್ತಾ ಇದೆ. ಬಹಳ ಈ ಸೇವಾ ಸಂಸ್ಥೆಯಲ್ಲಿ ಬಹಳ ದೊಡ್ಡ ಸಂಸ್ಥೆ ಅಂದ್ರೆ ನಮ್ಮ ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆ. ಖಂಡಿತವಾಗಿಯೂ ಆ ಒಂದು ಸಂಸ್ಥೆಯ ಒಂದು ಸದಸ್ಯರಂತ ಹೇಳ್ಕೊಳ್ಳಿಕ್ಕೆ ನಮಗೆ ಖಂಡಿತ ಬಹಳ ಹೆಮ್ಮೆ. ಅಂತದ್ರಲ್ಲಿ 54 ವರ್ಷ ಇತಿಹಾಸವಿದ್ದಂತಹ ನಮ್ಮ ಈ ಸಂಸ್ಥೆಗೆ ನಾನು ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಆಗಿರೋದು ನಿಜವಾಗಿ ಬಹಳ ಸಂತೋಷದ ವಿಷಯ. ಖಂಡಿತವಾಗಿ ನನ್ನ ಮೇಲೆ ನಮ್ಮ ಸದಸ್ಯರುಗಳು ಏನು ಅಪೇಕ್ಷೆ ಇತ್ತು ನನ್ನ ಅಧ್ಯಕ್ಷರನ್ನು ಮಾಡಿಸಿದ್ರ, ಖಂಡಿತ ಅದನ್ನು ನಿರಾಸೆ ಮಾಡದೆ ಖಂಡಿತ ಈ 54 ವರ್ಷದ ನಮ್ಮ ಸಂಸ್ಥೆಯ ಏನು ಗೌರವವನ್ನ ಇನ್ನಷ್ಟು ಒಂದು ಎತ್ತರ ಕಂಡಿರುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ನಾನು ಈ ಸಭೆಯಲ್ಲಿ ನಿಮಗೆ ಮಾತು ಕೊಡ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು ಮಾತುಗಳನ್ನಾಡಿದರು. ಅತ್ಯಂತ ಸಂತೋಷ ಪಡುವ ವ್ಯಕ್ತಿಗಳು ಇವತ್ತು ನಾನು ಒಬ್ಬ. ಯಾಕಂದ್ರೆ 10 ವರ್ಷಗಳ ಹಿಂದೆ 2011-12 ಕಾರ್ಕಳ ಕ್ಲಬ್ಗೆ ಇವತ್ತು ನಾಯಕತ್ವ ವಹಿಸಿಕೊಂಡ ನಾನು ರಾಜೇಶ್ ಶೆಣೈ ಅವರನ್ನು ಸದಸ್ಯನಾಗಿ ಸೇರಿಸಿದ ಜವಾಬ್ದಾರಿ, ಆ ಅವಕಾಶ ಗವರ್ನರ್ ಆವಾಗ ನನಗೆ ಸಿಕ್ಕಿದ ನನ್ನ ಸದಸ್ಯರು ಲಯನ್ ರಾಜೇಶ್ ಶೆಣೈ ಅವರು. ಇನ್ನೊಂದು, ರಾಜೇಶ್ ಶೆಣೈ ಅವರೇ, ಅನೇಕ ಪದಪ್ರದಾನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ನಾವು. ಆದ್ರೆ ಇಂತ ಒಂದು ಸಮಾರಂಭ, ಡಿಸ್ಟ್ರಿಕ್ಟ್ ಗವರ್ನರ್, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ, ಡಿಸ್ಟ್ರಿಕ್ಟ್ ಟ್ರೆಜರರ್, ಎಲ್ಲ ಮಾಜಿ ಜಿಲ್ಲಾ ಗವರ್ನರ್, 5 ಪ್ರಾಂತ್ಯ ಅಧ್ಯಕ್ಷರು, ಅನೇಕ ವಲಯ ಅಧ್ಯಕ್ಷರು, ಅನೇಕ ಅಧ್ಯಕ್ಷರು, ಇಷ್ಟು ಜನ ನಮ್ಮ ಜಿಲ್ಲೆಯ ನಾಯಕರನ್ನು ಒಂದು ಪದ ಪ್ರದಾನ ಕಾರ್ಯಕ್ರಮ ಮಾಡ್ತಾರೆ. ಯಾಕಂದ್ರೆ ರಾಜೇಶ್ ಶೆಣೈ ಅವರನ್ನು ಕಳೆದ 10 ವರ್ಷಗಳಿಂದ ಹತ್ತಿರದಿಂದ ನಾನು ಕಂಡುಕೊಂಡವರು. ನಾನು ಜಿಲ್ಲಾ ಗವರ್ನರ್ ಆಗಿರುವಾಗ ಯುನಿಟಿ ಸರ್ಚ್ ಅಂತ ನನ್ನ ದೇವಾಕ್ಯದೊಂದಿಗೆ ಕಾರ್ಕಳ ಲೈನ್ಸ್ ಕ್ಲಬ್ನಲ್ಲಿ ನಾನು ಆನಂದ್ ಶೆಟ್ಟರ್ ಅಧ್ಯಕ್ಷರಾಗಿದ್ದೆ. ಹಿರಿಯರಾದ ಪ್ರೊಫೆಸರ್ ಇದ್ದಾರೆ. ಜಿಲ್ಲಾ ಗವರ್ನರ್ ವಿಶ್ವನಾಥ್ ಶೆಟ್ಟಿ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ಯುವ ನಾನವ, ಯುವ ನಾನವ, ಯುವ ನಾನವ ಅಂತೇಳಿ, ಅದೇ ರೀತಿ ನಮ್ಮ ರಾಜೇಶ್ ಶೆಣೈ, ಯುವ ನಾನವ, ಯುವ ನಾನವ ಎನ್ನದೆ ನಮ್ಮ ರಾಜೇಶ್ ಅಣ್ಣ, ನಮ್ಮ ರಾಜೇಶ್ ಅಣ್ಣ ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯದರ್ಶಿ ಮತ್ತೆ ಜಿಲ್ಲೆಯ ಪ್ರಧಾನವನ್ನು ಕೂಡ ಕರ್ಕೊಂಡು ಬಂದಿದ್ದೇನೆ. ಅವ್ರು ನನ್ನ ಹೇಳಿಲ್ಲ ನೀವು ಡಿಟಿ ಟೀಮಿನವರೇ ಬರ್ಬೇಕಂತ ಹೇಳಿದ್ರೆ ಖಂಡಿತವಾಗಿ ಪ್ರಥಮ ಜಿಲ್ಲಾ ಗವರ್ನರ್ ಕೂಡ ಕರ್ಕೊಂಡು ಬರ್ತಿದೆ, ದ್ವಿತೀಯೋಪ ಜಿಲ್ಲಾ ಗವರ್ನರ್ ಕೂಡ ಖಂಡಿತವಾಗಿ ಕರ್ಕೊಂಡು ಬರ್ತದೆ. ಯಾಕಂತ ಹೇಳಿದ್ರೆ ಅಂತ ಒಂದು ನನ್ನ ಪ್ರೀತಿಯ ಕ್ಲಬ್ ಕಾರ್ಕಳ, ಅದೇ ರೀತಿ ನಮ್ಮ ಪ್ರೀತಿಯ ಇವತ್ತಿನ ಪ್ರೆಸಿಡೆಂಟ್ ಎಲ್ಲರೂ ನನ್ನ ಪ್ರೀತಿಯವರೇ, ವಿಶೇಷವಾಗಿ ನಮ್ಮ ಪ್ರೆಸಿಡೆಂಟ್ ನನ್ನ ಬಾಲಿ ಪ್ರೀತಿಯವರು, ಅದಕ್ಕೋಸ್ಕರ ನಾನು ನಮ್ಮ ಎಲ್ಲ ನಮ್ಮ ಪ್ರೆಸಿಡೆಂಟ್ ಸೆಕ್ರೆಟರಿ ಕರ್ಕೊಂಡು ಬಂದಿದ್ದೇನೆ. ಇದೇ ಸಂದರ್ಭದಲ್ಲಿ ಕಳೆದ ಸಾಲಿನ ಅಧ್ಯಕ್ಷರಾದ ಲಯನ್
ಪ್ರವೀಣ್ ಕೆ ಕಾರ್ಯದರ್ಶಿಗಳಾದ ಲಯನ್ ಸುಭಾಸ್ ಸುವರ್ಣ ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾದ ಲಯನ್ ಬಿ ರಾಜೇಶ್ ಎಣೆ, ಕಾರ್ಯದರ್ಶಿಗಳಾದ ಲಯನ್ ನಿತ್ಯಾನಂದ ಭಂಡಾರಿ, ಕೋಶಾಧಿಕಾರಿಗಳಾದ ಲಯನ್ ಪ್ರಕಾಶ್ ರಾವ್, ಚಂದ್ರಹಾಸ ಸುವರ್ಣ, ಮಿಥುನ್ ಹೆಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಕಂಪ್ಯೂಟರ್ ಹಸ್ತಾಂತರ, ಮುಂಡ್ಕೂರು ಕಣಂದಲೆ ಕ್ಲಬ್ಗೆ ಸಹಾಯಧನ ವಿತರಣೆ, ಕೊರೋನಾ ವಾರಿಯರ್ಸ್ಗೆ ಡೀಸೆಲ್ ಚಾರ್ಜ್ ವಿತರಣೆ, ವಿದ್ಯಾರ್ಥಿ ವೇತನ ವಿತರಣೆ, ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕೊಡುಗೆ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನಡೆದವು. ಲಯನ್ಸ್ ಕ್ಲಬ್ಗೆ ಹೊಸ ಸದಸ್ಯರನ್ನು ಕೂಡ ಇದೇ ಸಂದರ್ಭದಲ್ಲಿ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಪದ್ಮನಾಭ ಗೌಡ ಅವರು ನಿರೂಪಿಸಿ ಪ್ರವೀಣ್ ಅವರು ಸ್ವಾಗತಿಸಿ ನಿತ್ಯಾನಂದ ಭಂಡಾರಿ ಅವರು ವಂದನಾರ್ಪಣೆಯನ್ನು ಮಾಡಿದರು.